ಇವತ್ತು ನಾವು ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ 364 ಜಮೀನಿನ ವಿಚಾರವಾಗಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟಕ್ಕೆ ನಮಗೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಈಗ ಜಿಲ್ಲಾಧಿಕಾರಿಗಳಿದಾರ ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿದ್ದಂಥವ್ರೆ ನಮಗೆ ನಿನ್ನೆ ಸಂಜೆ 4:58 ಫೋನ್ ಮಾಡಿ ಮತ್ತು 5:48 ಫೋನ್ ಮಾಡಿ ನಿಮಗೇನು ಅನ್ಯಾಯ ಆಗಿದೆಯೋ ಅದನ್ನು ನಾನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಆ ವಿಚಾರ ಏನಂದರೆ ನಾವು 364 ಸರ್ವೆ ನಂಬರ್ ಬೆಟ್ಟಲ್ಸೂರು ಗ್ರಾಮ ಸರ್ವೆ ನಂಬರ್ 364 4 ಎಕರೆ 9 ಗುಂಟೆ ಜಾಗ ಇರ್ತದೆ. ಅದರಲ್ಲಿ ದಲಿತರೇ ಅನುಭವದಲ್ಲಿದ್ದರೆ ಕೆಲವು ರಾಧಾಕೃಷ್ಣ ಅನ್ನೋನು ಈ ಪ್ರಜ್ವಲ್ ರೇವಣ್ಣ ಅವರ ಬೇನಾಮಿ ಆಸ್ತಿಗಳಲ್ಲಿ ಆಸ್ತಿ ಮಾಡೋಕೆ ಹೋಗಿ ಲೂಟಿ ಮಾಡೋಕೆ ಹೋಗಿ ದಲಿತರಿಗೆ ಅನ್ಯಾಯ ಮಾಡಿರ್ತಾರೆ. ಈ ವಿಚಾರದಲ್ಲಿ ಪಿಟಿಸಿಯಲ್ ದಾವೆ ಕೇಸು ಬಾಕಿ ಇರ್ತದೆ. ಆಮೇಲೆ ಪೋಡಿ ಆಗಬಾರ್ದು ಅಂತೇಳಿ ನಾವು ಕೇಸ್ ವ್ಯವಸ್ಥಿತವಾಗಿ ಕೇಸ್ ಹಾಕಿದ್ದೀವಿ. ಅನಂತರ ಬಂದ್ಬಿಟ್ಟು ತಿರ್ಗಾ ಪೋಡಿಗೆ ಬಂದಿದ್ರು. ಪೋಡಿಗೆ ನಮ್ಗೆ ಅವಕಾಶ ಪೋಡಿಯಲ್ಲಿ ನಾವು ಭಾಗವಹಿಸೋದಕ್ಕೆ ಒಕ್ಕಲ್ದ ಹಾಕಿಸೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ನಮ್ಗೆ ಅವಕಾಶ ಕೊಡೋಕೆ ಮುಂಚಿತವಾಗಿ ಆಮೇಲೆ ಅವ್ರಿಗೆ ಭಾಳ ಇದು ಬಂದ್ಬಿಡ್ತಂತೆ, ಏನೋ ಆಫರ್ಗಳು ಜಾಸ್ತಿ ಬಂತಂತೆ, ಆಮೇಲೆ ಬೆದರಿಕೆಗೆ ಜಾಸ್ತಿ ಬಂತಂತೆ, ನಾವು ಹಿಂಗೆ ಮಾಡಲೇಬೇಕು ಅಂತ ಹೇಳ್ದಂತೆ ಮೇಡಮ್ ಅವ್ರಿಗೆ ಆರ್ಡ್ರು. ಆ ಒಂದು ವಿಚಾರದಲ್ಲಿ ನಾನು ಮಾಡ್ದಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಬಿಟ್ಟಿದ್ದಾರೆ. ಅವ್ರು ಮಾಡಿರೋದನ್ನು ತಪ್ಪೊಪ್ಕೊಂಡು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಆಯಿತು, ಇದೆಲ್ಲ ಆ ಪ್ರೆಜರ್ ಹಂಗಿರ್ತದೆ, ಚೇರಲ್ಲಿ ಕುತ್ಕೊಂಡ್ರೆ ಇಷ್ಟು ಪ್ರೆಜರ್ ಇರ್ತದೆ, ಆಮೇಲೆ ನೀವು ಕುತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತೇಳಿ ನನಗೆ ಹೇಳಿದ್ರು ಅವರು. ಆ ಹೇಳಿದ್ರು ಸಹ ನಾನು ಆ ವಿಚಾರದಲ್ಲಿ ನಾನು ಇದು ಮಾಡೋಕ್ಕೆ ಹೋಗಿಲ್ಲ, ದಲಿತರ ಜಾಗ ದಲಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲ JDLರಿಗೆ JDಗೆ ಹಾಕಿ ನೀವು ನಾನೇ ಸ್ಟೇ ಕೊಡಿಸ್ತೀನಿ ಅಂತಂತೇಳಿ ಅವರ ಮೇಡಮ್ ಅವರು ಪರವಾಗಿ ಒಬ್ಬರು ನಿಂತ್ಕೊಂಡು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇನಾರ ಮುಂದುವರೆದ ಭಾಗದಲ್ಲಿ ಅವ್ರು ಏನಾದರೂ ಸ್ಟೇ ಆರ್ಡರ್ ಕೊಡಿಸಿ ದಲಿತರಿಗೆ ಏನಾರ ನ್ಯಾಯ ಕೊಡಿಸಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತಂತೇಳಿ ಆ ಒಂದು ವಿಚಾರನ ನಾವು ಇವತ್ತು ತಾತ್ಕಾಲಿಕವಾಗಿ ನಾವು ಮನವಿ ಕೊಟ್ಟು ನಾವು ಮುಂದುವರೆ